ಬಿಜೆಪಿ ಸಚಿವರುಗಳ ಮುಂದೆ ಬಿಡುಗಡೆ ಮಾಡ್ತೀವಿ ಬಿಜೆಪಿ ಸಚಿವರು ಸಾಕ್ಷಿ ಬಿಡುಗಡೆ ಮಾಡ್ತೀವಿ ಇದ್ರ ಬಗ್ಗೆ ಸೆಂಟ್ರಲ್ ರಿವ್ಯೂ ಅವರು ಮುಂದಿನಿರಿಗಳು ಯಾಕೆ ಏನಾರು ಇದ್ರೆ ಈಗಲೇ ಬಿಡುಗಡೆ ಮಾಡ್ತೀವಿ ಈಗಲೇ ಬಿಡುಗಡೆ ಮಾಡಿ ಈಗ ಈ ಹಾವು ಬಿಡ್ತೀನಿ ಹಾವು ಬಿಡ್ತೀನಿ ಹಾವು ಬಿಡ್ತೀನಿ ಅನ್ನೋದು ಯಾಕೆ ಇದ್ರೆ ಹಾವು ಬಿಟ್ಟೇ ಬಿಡ್ಲಿ ಸರ್ ಈಗ ಮೈಸೂರು ಪ್ರಾಂತ್ಯ ಸಂಘಟನೆ ಬಗ್ಗೆ ಏನು ಮಂಡ್ಯದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಸಭೆ ಅಮಿತ್ ಶಾ ಅವರು ಬಂದಾಗಾಯಿತು ಒಂದು ಯಶಸ್ವಿ ಆಗಿರುವಂಥ ಸಭೆ ಮಂಡ್ಯದ ಭಾಜಪದ ಇತಿಹಾಸದಲ್ಲಿ ಒಂದು ದೊಡ್ಡ ಸಭೆ ಅದೇನು ಹೇಳುತ್ತೆ ಜನ ಬಿಜೆಪಿ ಬಗ್ಗೆ ಒಲವಿಲ್ಲದೆ ಇದ್ದರೆ ಹಾಗೆ ಬರ್ತಾನೇ ಇರಲಿಲ್ಲ ಮತ್ತು ಅವ್ರಿಗೆ ಗೊತ್ತಿದೆ ಬೇರೆ ಪಕ್ಷಗಳು ಮೈಸೂರು ಬಗ್ಗೆ ಏನು ಮಾಡಿದ್ರು ಪಾಂಡವಪುರ ಸಕ್ಕರೆ ಕಾರ್ಖಾನೆ ಬಗ್ಗೆ ಏನು ಮಾಡಿದ್ರು ಬಿಜೆಪಿ ಏನು ಮಾಡಿದ್ರು ನೋಡ್ತಾ ಇದ್ದಾರೆ ಈಗ ನಾನು ಸಕ್ಕರೆ ಮಂತ್ರಿ ಇದ್ದಾಗ ಅದಕ್ಕೆ ಚಾಲನೆ ಕೊಟ್ಟಿದ್ದೆ ಈ ಪಾಂಡವಪುರದ್ದು ಮೈಸೂರದ್ದು ನಾನು ಪಕ್ಷದ ಕೆಲಸಕ್ಕೆ ಹೋದೆ ನನ್ನ ನಂತರ ಬಂದವರು ಅದನ್ನು ಮುಂದುವರಿಸಿದ್ರು ಭಾಜಪ ಸರ್ಕಾರ ಬಂದಾಗ ಯಾವ ರೀತಿ ವಿಶೇಷವಾಗಿರುವಂಥ ಚಿಂತನೆಯನ್ನು ಮಂಡ್ಯದ ಜನರ ಬಗ್ಗೆ ಮಾಡಿದೆ ಅಂತ ಗೊತ್ತಿದೆ ರಿಯಾಕ್ಷನ್ನು ಕೂಡ ಜನ ಕೊಡ್ತಾ ಇದ್ದಾರೆ ನಾನು ಮೊನ್ನೆ ಸಭೆಯಲ್ಲೇ ಹೇಳಿಬಿಟ್ಟಿದ್ದೀನಿ ಈ ಸಭೆ ಈ ಚುನಾವಣೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಚಿಂತನೆ ಅವರಿವತ್ತು ಬದುಕಿಲ್ಲ ಅವ್ರ ಚಿಂತನೆಯನ್ನು ಆಧರಿಸಿ ಅದ ಪಕ್ಷಕ್ಕೆ ಓಟ್ ಹಾಕೋದು ಟಿಪ್ಪು ಚಿಂತನೆಯ ಪಕ್ಷಕ್ಕೆ ಓಟ್ ಹಾಕೋದು ಅನ್ನೋದ್ರನ್ನ ಆಧರಿಸಿದ ಚುನಾವಣೆ ಹಾಗೆಯೇ ನಾವು ಭಾಳ ಸ್ಪಷ್ಟ ನಮ್ಮ ಸರ್ಕಾರ ಪುನರುತ್ಥಾನವನ್ನು ಬಯಸುತ್ತೆ ಯಾವುದನ್ನ ಒಡೆದು ಅಥವಾ ಅತಿಕ್ರಮಿಸದಿಂದ ತಗೊಂಡಿದ್ದಾರೆ ಅದನ್ನು ಬಿಡಲೇಬೇಕು ಅವ್ರು ಕಟ್ಟಿರೋದೆಲ್ಲ ಬಿಡಬೇಕು ಅಂತ ನಾನು ಹೇಳಲ್ಲ ಯಾವುದನ್ನು ಅತಿಕ್ರಮಿಸಿದ್ದಾರೆ ಅದನ್ನು ಬಿಡಲೇಬೇಕು ಅತಿಕ್ರಮಿಸಿರೋದನ್ನು ಬಿಡಲೇಬೇಕು ದತ್ತಪೀಠಕ್ಕೆ ಅರ್ಚಕರ ನೇಮಕ ಮಾಡಿದ್ದೀವಿ ಅತಿಕ್ರಮಿಸ್ಕೊಂಡು ಕೂತಿದ್ರು ಹಾಗೆಯೇ ಮೂಡಲಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಆಂಜನೇಯನ ಪ್ರತಿಷ್ಠಾಪನೆ ಆಗೇ ಆಗುತ್ತೆ ಅಲ್ಲಿ ಅರ್ಚಕರ ನೇಮಕ ಆಗೇ ಆಗುತ್ತೆ ಅಲ್ಲೂ ಹನುಮ ಮಾಲೆ ಧಾರಣೆ ಮಾಡಿಕೊಂಡು ಭಕ್ತಾದಿಗಳು ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನು ಆಚರಿಸುವ ದಿನ ಬರುತ್ತೆ ಅದಕ್ಕಾಗಿ ನಾವೆಲ್ಲ ಪ್ರಯತ್ನ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ